ನಮಗೆ ಉಪಯೋಗ ಆಗಂಗ್ ಮಾಡ್ಕೊಂಡಿದ್ದಾರೆ. ಇದೊಂದು ಸ್ವಲ್ಪ ಸಂಪೂರ್ಣ ಜೊತೆಗೆ ಮಾತಾಡಿ ಇವ್ರು ಹ್ಯಾಗ್ ಮಾಡಿದ್ದಾರೆ, ಏನು ಇದರಿಂದ ಉಪಯೋಗ ಏನು ಅಂತ ತಿಳ್ಸೋಣ. ಹಲೋ, ಇದು ನೀವು ಕೈತೋಟ ಮಾಡಿದಿರಲ್ಲ, ಇದರಲ್ಲಿ ಏನೇನ್ ಬೆಳೆ ಇದೆ ಸ್ವಲ್ಪ ಹೇಳ್ತೀರಾ? ಇದರಲ್ಲಿ ಹುರುಳಿ ಇದೆ, ಬದನೆ ಗಿಡ, ಅಲಸಂದೆ, ಅವರೆ ಗಿಡ, ಮುಸ್ಕಿ ಜೋಳ, ಅದು ಬಿಟ್ಟರೆ ಮೆಣಸಿನಕಾಯಿ, ನಿಂಬೆ ಗಿಡ, ಕಿರುಳಿ ಗಿಡ, ಗಿಡ, ಒಣಗೊನೆ ಸೊಪ್ಪು, ಮತ್ತೆ ಇನ್ನ ಶುಂಠಿ, ಮತ್ತೆ ಇನ್ನ ಈ ಹೂವಿನ ಗಿಡಗಳು ಬೇರೆ ತರ ತರ, ಅದು ಬಿಟ್ಟರೆ ಒಂದಷ್ಟು ಇದು ಅರಳು ಬಿತ್ತನೆ ತಳಿಗೆ ಅರಳು ಹಾಕಿದ್ದೀವಿ. ತೆಂಗು ಮಾಮೂಲಿ ಬಿಡಿ ತೋಟ ಇರ್ತದೆ ಇದೀಗ, ಇಷ್ಟು ಗಿಡಗಳು ಎಲ್ಲ ಹಾಕಿದ್ದೀವಿ ಸರ್. ನುಗ್ಗೆ ಐತೆ ಸರ್. ಸರಿ ಶಂಕರಪ್ಪ ಅವರ, ಈ ಬಿತ್ತನೆ ಮಾಡುವಾಗ ಯಾವ ಸಮಯ ನೀವು ಬಿತ್ತನೆ ಮಾಡಿದ್ದೀರಾ ಸ್ವಲ್ಪ ಹೇಳ್ತೀರಾ? ನಾವು ಬಿತ್ತನೆ ಮಾಡಬೇಕಾದ್ರೆ ಮುಂಗಾರು ಮಳೆ ನೋಡಿಕೊಂಡು ಮುಂಗಾರು ಮಳೆಯಿಂದ ಈಚೆಗೆ ನಾವು ಬಿತ್ತನೆ ಇವೆಲ್ಲ ನಾವು ಇರ್ತೀವಿ. ಚಿಕ್ಕಬಸವನ ಮಳೆ ಗ್ಯಾರಂಟಿ ಅಂತ ಮಾಡಿಕೊಂಡು ಬಿತ್ತನೆ ಮಾಡ್ತೀವಿ. ಎಲ್ಲ ಪೂರ್ತಿ ನಾಟಿ ತಳಿಗಳೆಲ್ಲ ಉಪಯೋಗಿಸಿರೋದಲ್ಲ? ಎಲ್ಲ ನಾಟಿ ತಳಿ ಅಂದ್ರೆ ನಾಟಿ ತಳಿ ಅಂದ್ರೆ ನಾವು ಇದರಲ್ಲಿ ಈ ಸೀಮೆ ಗೊಬ್ಬರ ಇನ್ನೊಂದು ಮತ್ತೊಂದು ನಾವು ಯಾವುದು ಹಾಕೋದಿಲ್ಲ. ಇದಕ್ಕೆ ನಮ್ಮ ದನಗಳು ಹಸುಗಳು ಗೊಬ್ಬರನ ನಾಟಿ ಗೊಬ್ಬರನೇ ಹಾಕಿ ನಾಟಿ ತಳಿನೇ ಹಾಕಿ ನಾವು ಸ್ವಂತ ಮನೆಗೆ ಹೋಗ್ಸರ ನಾವು ಇದನ್ನ ಉಪಯೋಗಿಸ್ತಾ ಇದ್ದೀವಿ. ಸರಿ, ಈಗ ಈಗ ಏನೇನು ಉಪಯೋಗ ಆಗತ್ತೆ ಸ್ವಲ್ಪ ಹೇಳ್ತೀರಾ? ಕೈ ತೋಟದಿಂದ ಅಂದ್ರೆ ನಮ್ಗೆ ಮನೆಯಲ್ಲಿ ಒಂದು 5 ಜನ ಇರಲಿ 10 ಜನ ಇರಲಿ ತರಕಾರಿ ನಾವು ಆಚೆ ಕಡೆ ತರೋದಕ್ಕೆ ಬದಲಾಗಿ ನಾವು ಸ್ವಂತ ನಾಟಿ ಗೊಬ್ಬರನೇ ಹಾಕಿ ಬೆಳೆದು ನಾವು ತಿನ್ನಬೇಕು ಅಂತ ನಾವು ಇಷ್ಟು ವ್ಯವಸಾಯ ಮಾಡ್ತಾ ಇದ್ದೀವಿ. ಸರಿ, ಈ ಕೈ ತೋಟದಿಂದ ಎಷ್ಟು ಜನಕ್ಕೆ ಉಪಯೋಗ ಆಗತ್ತೆ? ಒಂದು ಕುಟುಂಬದಲ್ಲಿ ಎಷ್ಟು ಜನಕ್ಕೆ ತಿನ್ಬೋದು? ಸುಮಾರು ಒಂದು 10 ಕುಟುಂಬದಷ್ಟು ಸೌಲಭ್ಯ ಮಾಡಬಹುದು ಸರ್. 10 ಜನಕ್ಕೆ ಮಾಡಬಹುದು ಸರ್, ಮಾಡಬಹುದು ಸರ್. ಸರಿ, ನೀವು ಇಷ್ಟೆಲ್ಲ ಮಾಡ್ಕೊಂಡಿದ್ರಲ್ಲ, ಯಾವ ರೀತಿ ಮಾಡ್ಕೊಂಡಿದ್ದೀರಾ? ಏನನ್ನ ಕೆಲ್ಸಕ್ಕೆ ಕೂಲಿಗಾರನ್ನ ಯಾರನ್ನ ಇಟ್ಕೊಂಡು ಮಾಡಿದ್ರಾ ಅಥವಾ ನೀವು ಸ್ವಂತನೇ ಮಾಡ್ಕೊಂಡಿದ್ರಾ? ಇಲ್ಲ ಸರ್, ಇದು ಸ್ವಂತ ನಾವೇನೆ ಸ್ವಂತ ಕೆಲಸ ಮಾಡಿಕೊಂಡು ನಾವೇ ಎಲ್ಲ ಸ್ವಂತ ಮಾಡಿರೋ ಸರ್, ಕೂಲಿ ನಾವು ಯಾರನ್ನೂ ತಗೊಂಡಿಲ್ಲ ಸರ್. ಇದು ಸರಿ, ಇಷ್ಟೆಲ್ಲ ಕೆಲಸ ಮಾಡ್ಕೊಂಡಿದ್ರಲ್ಲ, ನಿಮ್ಗೆ ಬೇಸಿಗೆಯಲ್ಲಿ ಸ್ವಲ್ಪ ನೀರಿನ ಅಭಾವ ಆಗ್ಬಹುದು, ಅವಾಗ ಏನ್ ಹೆಂಗೆ ನೀರಿನ ಸೌಲಭ್ಯ ಮಾಡ್ಕೊಂಡಿದ್ದೀರಾ? ಆವಾಗ ನೋಡಿ ಸರ್, ನಮ್ದು ಮನೆ ಮಾಡಿ ಒಂದು ಗುಂಡಿ ಮಾಡಿದೀವಿ, ಆ ಗುಂಡಿ ಸೂರು ನೀರು ಬಂದು ಅಲ್ಲಿ ಗುಂಡಿ ತುಂಬಾ ತುಂಬುತ್ತದೆ, ಆ ನೀರನ್ನ ನಾವು ವ್ಯವಸಾಯಕ್ಕೆ ಅದನ್ನು ಉಪಯೋಗಿಸ್ಕೋತೀವಿ. ನೋಡ್ಬೋದ ಅದನ್ನು? ಅದನ್ನು ನೋಡ್ಬೋದು ಸರ್. ಇಷ್ಟು ಸುಮಾರು ಎಷ್ಟು ಒಂದೂವರೆ ಗಂಟೆ ಜಾಗ ಬರುತ್ತಾ ಇದು? ಒಂದೂವರೆ ಗಂಟೆ ಬರುತ್ತೆ ಸರ್. ಒಂದೂವರೆ ಗಂಟೆ ಜಾಗದಲ್ಲಿ ಈ ತರ ಕೈತೋಟ ಮಾಡ್ಲಿಕ್ಕೆ ಏನು ನಮ್ಗೆ ಯಾರು ಬೇಕಿಲ್ಲ ಸರ್, ನಾವ್ ಎಂಟಿ ಗಂಡ ಇಬ್ರೆ ಸರ್. ಇಬ್ಬರಿಂದ ಇಬ್ರು ಇಟ್ಕೊಂಡು ನೀವು ಯಾವ್ದೇ ಹೊರಗಡೆಯಿಂದ ಆಳು ಕಾಳು ಇಲ್ದೇನೆ? ಇಲ್ಲ ಸರ್. ಒಂದೂವರೆ ಗಂಟೆ ಕೈತೋಟ ಚೆನ್ನಾಗಿ ಮಾಡ್ಕೋತೀವಿ, ಮಾಡ್ಕೋಬಹುದು. ನೀರಿನ ವ್ಯವಸ್ಥೆ ಅಂತ ಹೇಳಿದ್ರಲ್ಲ, ಹೇಳಿ ಸರ್. ಅದನ್ನೊಂದ್ ಸ್ವಲ್ಪ ತೋರಿಸ್ತೀರಾ? ಓಕೆ ಸರ್, ಅದನ್ನು ತೋರಿಸ್ತೀವಿ ಸರ್. ನಿಂಬೆ ಗಿಡ ಇಡ್ತೀರ? ಶಂಕರಪ್ಪ ಅವರ, ಹಲೋ ಹೇಳಿ. ನೀರಿನ ಸೌಲಭ್ಯ ಅಂತ ಹೇಳಿದ್ರೆ ನೀರಿನ ಸೌಲಭ್ಯ ಯಾವ ತರ ಮಾಡ್ಕೊಂತೀರಾ ಸ್ವಲ್ಪ ಹೇಳ್ತೀರಾ? ನೀರಿನ ಸೌಲಭ್ಯ ಅಂದ್ರೆ ಈ ಮುಂಗಾರು ಮಳೆ ಹೋದಾಗ ಸೂರು ನೀರು ಬರಬೇಕಾದ್ರೆ
ಒಂದು ಚರಂಡಿ ಮಾಡಿದೀವಿ, ಚರಂಡಿಯಿಂದ ಇಲ್ಲೊಂದು ಗುಂಡಿ ತರ ಮಾಡಿದೀವಿ, ಗುಂಡಿ ಒಳಗಡೆ ಬಂದು ಆ ನೀರು ಬಂದು ಇಲ್ಲಿ ನಿಲ್ಲುತ್ತೆ. ಆ ನೀರ್ ನಿಂತಾಗ ನಮ್ಗೆ ಬೆಳಗ್ಗೆ ಬೇಕಾದಾಗ ನಾವ್ ಎತ್ತಿ ಅದನ್ನ ಉಪಯೋಗಿಸ್ಕೋತೀವಿ, ಕೈ ತೋಟಕ್ಕೆ ಉಪಯೋಗಿಸ್ತಾ ಇದೀವಿ. ಬಾರಿ ಒಳ್ಳೇದು, ಚೆನ್ನಾಗಿ ಮಾಡಿದ್ರ. ಪೂರ ಒಂದ್ ಖಾಲಿಯ ಮಾಡಿದೀವಿ ಅಲ್ಲಿಂದ, ಆ ಖಾಲಿಕ್ಕೆ ಸಿಮೆಂಟ್ ಎಲ್ಲ ಕ್ಯೂರಿಂಗ್ ಮಾಡಿ ಈ ಬಾವಿಗೆ ನೀರ್ ಬಂದ್ ಬಿಡುವಂತೆ ಏರ್ಪಾಟ್ ಮಾಡ್ಕೊಂಡಿದೀವಿ. ಬಾವಿ ಬಂದ್ ಬಿಡುತ್ತೆ, ಬಾವಿ ಬಂದ್ ಬಿದ್ದ ನಂತರ ಇಲ್ಲಿ ನೀರು ಸ್ಟಾಕ್ ಇರುತ್ತೆ. ಈ ನೀರನ್ನ ನಾವು ಗಿಡ ಗೆಂಡೆಗಳಿಗೆ ನಾವು ಉಪಯೋಗಿಸ್ತೀವಿ. ನೀರು ಈಗ ಮಳೆಗಾಲದಲ್ಲಂತೂ ಇದೇ ತರ ಇರುತ್ತೆ. ಮುಂದೆ ಎಷ್ಟು ದಿವಸ, ಈಗ ಮಳೆಗಾಲ ನಿಂತ ಮೇಲೆ ಎಷ್ಟು ದಿವಸ ಈ ನೀರು ನಿಮ್ಗೆ ಬರುತ್ತೆ, ಎಷ್ಟು ದಿವಸ ಇರುತ್ತೆ ಇದೇ ತರ? ಏನ್ ಸುಮಾರು ಮಳೆಗಾಲ ನಿಂತೋದ್ಮೇಲೆ ಇರಲ್ಲ ಸರ್, ಮಳೆಗಾಲ ಇರೋ ತನಕ ಇರುತ್ತೆ. ಆ ನೀರನ್ನ ಆಮೇಲೆ ಈ ಸ್ನಾನ ಮಾಡ್ತಕ್ಕಂತ ನೀರನ್ನ ಈ ಬಾವಿಗೆ ಉಪಯೋಗಿಸ್ಕೊಂಡು ಮತ್ತೆ ಇದರಿಂದ ಗಿಡಗಳಿಗೆ ನಾವು ಸೌಲಭ್ಯ ಮಾಡ್ಕೋತೀವಿ. ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ವರೆಗೂ ಕೂಡ ಸ್ವಲ್ಪ ನೀರ್ ಇರುತ್ತೆ. ಅಲ್ಲಿವರೆಗೂ ಕೂಡ ನೀವು ಬೇಕಾದ್ರೆ ಇಲ್ಲಿ ಏನೋ ಕೈತೋಟ ಮಾಡ್ಕೊಂಡು, ಕೈತೋಟ ಬೆಳೆ ಏನ್ ಬೆಳೆದ್ರು ನಾವು ಬೆಳಿಬೋದ್ರು. ಬೇಸಿಗೆನಲ್ಲಿ ಏನಾದ್ರು ಬೇರೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಂಡಿದ್ದೀರ ನೀರಿಗೆ? ಬೇಸಿಗೆನಲ್ಲಿ ಇಲ್ಲ ಸರ್, ಸ್ನಾನದ ನೀರು ಒಂದೇ ಸರ್. ಅವಾಗ ಆ ಸ್ನಾನದ ನೀರು ಇಲ್ಲಿ ನಾವು ಬಾವಿಗೆ ತುಂಬಿಕೊಂಡು ಆ ನೀರಿನಿಂದ ನಾವು ಬೇಸಿಗೆಯಲ್ಲಿ ಎಷ್ಟಾಗುತ್ತೆ ಅಷ್ಟಾಕೋತೀವಿ ಸರ್ ಮನೆಗೆ ಹೋಗಿ ಸರ್. ನಮಸ್ಕಾರ.